ಧ್ವಜ ಯಾವುದು? ಏನು ಕಷ್ಟ ನಮ್ಮ ರಾಷ್ಟ್ರ ಧ್ವಜ? ರಾಷ್ಟ್ರ ಧ್ವಜ ಬಂದು ಹಸಿರು ಬಿಳಿ ಕೆಂಪು ಕೆಂಪು. ನಮ್ಮ ತ್ರಿವರ್ಣ ಧ್ವಜ ಏನನ್ನ ಸೂಚಿಸುತ್ತೆ? ಶಾಂತಿ, ಸಹನೆ, ಬಾಳ್ವೆ. ಒಂದು ಮೂರು ಕಲರ್ ಇದೆ, ಗ್ರೀನು, ಎಲ್ಲೋ, ಎಲ್ಲೋ, ವೈಟ್. ಒಂದು ದೇಶಕ್ಕೆ ಹಸಿರು, ಇದು ಗ್ರೀನ್ ಶಾಂತಿ, ವೈಟು ಶುದ್ಧವಾಗಿದ್ದೀರ. ಫೈವ್ ಕಲರ್ಸ್, ಸ್ಯಾಫ್ರನ್ನು, ವೈಟು, ಗ್ರೀನ್, ಶಾಂತಿ. ಎಲ್ಲ ಕನ್ನಡದಲ್ಲಿ ಬರಲ್ಲ. ವೈಟ್ ಶಾಂತಿ ಸೂಚಿಸುತ್ತೆ, ಇನ್ನೊಂದು ಪೀಸ್ ಅಂತ. ರಾಷ್ಟ್ರ ಧ್ವಜ ಯಾವುದು? ಟ್ರೈ ಕಲರ್ ಫ್ಲಾಗ್. ರಾಷ್ಟ್ರ ಧ್ವಜ ಕಲರ್ ಹೇಳ್ತಿದ್ದೀರ? ಧ್ವಜ ಕೆಂಪು, ಬಿಳಿ, ಕೇಸರಿ. ನಮ್ಮ ರಾಷ್ಟ್ರ ಧ್ವಜ ಬಿಳಿ, ಹಸಿರು ಮತ್ತು ನೀಲಿ. ಏನು ಸೂಚಿಸುತ್ತೆ ಇದು? ನಮ್ಮದು ಶಾಂತಿ ಮತ್ತು ಶಾಂತಿ ಮತ್ತು ಸಮೃದ್ಧಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋ ಉದ್ದೇಶ ಏನು? ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ದಿವಸ ಅಂದ್ಬಿಟ್ಟು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿ ಅಜೇಂದ್ರ ಸಿಂಗ್ ಬಾಬು. ಅಜೇಂದ್ರ ಸಿಂಗ್ ಬಾಬು ಮೊದಲ ಪ್ರಧಾನಮಂತ್ರಿ. ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವಂತ ಉದ್ದೇಶ? ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದು, ನಾವು ಬ್ರಿಟಿಷರ ಮೇಲೆ ಗೆದ್ದವಲ್ಲ ಸರ್, ಆ ಕಾರಣಕ್ಕೆ ನಮ್ಮೆಲ್ಲರಿಗೂ ಸ್ವತಂತ್ರ ಬಂತು. ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು ಯಾವಾಗ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತು. ಮಹಾತ್ಮ ಗಾಂಧಿ ಆರಂಭ ಮಾಡಿದ್ರು, ಡೇಟ್ ಗೊತ್ತಿಲ್ಲ. ಅದು ಸೋಪಿನ ಸತ್ಯಾಗ್ರಹ ಸ್ವೀ ಗೊತ್ತಿಲ್ಲ. ಉಪ್ಪಿನ ಸತ್ಯಾಗ್ರಹ ನಮ್ಮ ಗಾಂಧೀಜಿಯವರು ಮಾಡಿದಂತ. 1946 ಊಟ ಮಾಡ್ತೀವಿ, ಆಮೇಲೆ ಬರ್ತೀವಿ. ಅದು 1946 ನಡೆದಿದೆ. 1942 ಹಾ ಬದಾರ್ ನಮಸ್ಕಾರ. 1942